ನಮಸ್ಕಾರ, ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರಿನ 25ನೇ ವಾರ್ಡ್ನಲ್ಲಿ ಯಾವುದೇ ಅನುಮತಿ ಇಲ್ಲದೆ ಮಹಾನಗರ ಪಾಲಿಕೆಯ ಉದ್ಯಾನವನದ ಹಲವಾರು ವರ್ಷಗಳ ಹಳ್ಳಿ ಮರವನ್ನ ಕಟಾವು ಮಾಡಿದ್ದಾರೆ. ಮಹಾನಗರ ಪಾಲಿಕೆಯವರ ಅನುಮತಿ ಇಲ್ಲದೆ ಪಾಲಿಕೆಗೆ ಸೇರಿದ ಉದ್ಯಾನವನದ ಮರವನ್ನ ಕತ್ತರಿಸಲು ಯಾರಿಗೂ ಅನುಮತಿ ಇರೋದಿಲ್ಲ. ಈ ಕುರಿತು ನಮ್ಮ ಅಮೋಘ್ ಟಿವಿಯ ಪ್ರತಿನಿಧಿ ಕಿರಣ್ ಕಾರ್ತಿಕ್ ವಾಕ್ತರು ಮಾಡಿದ್ದಾರೆ, ಬನ್ನಿ ನೋಡೋಣ. ಎಸ್, ನಮಸ್ಕಾರ ವೀಕ್ಷಕರೇ. ಇವತ್ತು ನಾವು ನಮ್ಮ ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತಹ ಸುಮಾರು ಉದ್ಯಾನವನಗಳು ಎಷ್ಟರ ಮಟ್ಟಿಗೆ ಇಂದು ಅಚ್ಚುಕಟ್ಟಾಗಿದೆ ಅನ್ನೋದನ್ನ ನಾವು ನಿಮಗೆ ಪ್ರತಿ ಬಾರಿ ತೋರಿಸ್ತಾ ಇದ್ವಿ, ಮತ್ತೆ ಹಾಗೆ ಯಾವ್ಯಾವ ರೀತಿ ಲೋಪಗಳನ್ನ ಅದ್ರ ಹೆಸರು ತೋರಿಸ್ತಾ ಇದ್ವಿ. ಆದ್ರೆ ಈ ಉದ್ಯಾನವನಗಳಲ್ಲಿ ಸರಿಯಾದ ರೀತಿಯಾಗಿ ಯಾವುದೇ ಒಂದು ಕಾರಣಕ್ಕೂ ಸಹ ಒಂದು ಮರ ಕಡಿಬೇಕಾದ್ರೂ ಇಲ್ಲಿ ಯಾರು ಪರ್ಮಿಷನ್ ತಗೊಳ್ಳೋ ಹಾಗಿಲ್ಲ. ಎಸ್, ಯಾಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ತುಮಕೂರಿನಲ್ಲಿರುವ 25ನೇ ವಾರ್ಡ್ ಅಂದ್ರೆ ಇದು SIT ಪ್ಯಾಕೆಟ್ ರೋಡ್ ಅಂತ ಹೇಳ್ಬಿಟ್ಟು, SS ಪುರಂ ರೋಡ್ ಅಂತ ಹೇಳ್ಬಿಟ್ಟು ತುಂಬಾ ಫೇಮಸ್, ಸಾಕಷ್ಟು ವಾಣಿಜ್ಯಮಯ ಒಂದು ರಸ್ತೆ ಅಂತಾನೆ ಹೇಳ್ಬೋದು. ಎಸ್, ಈ ರಸ್ತೆಯಲ್ಲಿರುವಂತಹ HR ಗುಂಡೂರಾವ್ ಪಾರ್ಕ್ ಅಂತ ಹೇಳಿ, ಈ ಪಾರ್ಕ್ ನಲ್ಲಿ ದೊಡ್ಡ ಒಂದು ಹಳ್ಳಿ ಮರನ ಕಡ್ದಾಕಿದ್ದಾರೆ. ಏನು, ಅವರ ಪಕ್ಕದಲ್ಲಿರುವಂತಹ ಒಂದು ಬಿಲ್ಡಿಂಗ್ ಗೆ ತೊಂದರೆ ಉಂಟಾಗುತ್ತೆ ಅಂತ ಹೇಳಿ ವಿತೌಟ್ ಪರ್ಮಿಷನ್ ಈ ಪಾರ್ಕ್ ನಲ್ಲಿರುವಂತಹ ಸುಮಾರು ವರ್ಷದ ಹಳೆಯ ಒಂದು ಹಳ್ಳಿ ಮರದನ್ನ ಇಲ್ಲಿ ಕಡಿತಗೊಳಿಸಿದ್ದಾರೆ. ಎಸ್, ಬನ್ನಿ ನಾವೀಗ ಆ ದೃಶ್ಯಾವಳಿಗಳನ್ನ ತೋರಿಸ್ತೀವಿ. ನೋಡಿ, ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ, ನೋಡಿ ಪಾರ್ಕ್ ವಯಸ್ಸಾದಂತವ್ರು, ಮತ್ತೆ ಹಾಗೆ ಇಲ್ಲಿ ದಿನನಿತ್ಯ ಎಲ್ಲರೂ ಸಹ ವಾಕ್ ಮಾಡುವಂತವ್ರು, ನೋಡಿ ಎಲ್ಲ ಪಾರ್ಕ್ ನಲ್ಲಿ ಎಷ್ಟು ಸುಗಮವಾಗಿ ಅವರು ಕೂತ್ಕೊಂಡಿದ್ದಾರೆ. ಜನರ ಒಂದು ಒಳಿತಿಗಾಗಿ ಈ ಒಂದು 25ನೇ ವಾರ್ಡ್ ಅಲ್ಲಿ ಒಟ್ಟು 3 ಪಾರ್ಕ್ ಬರ್ತವೆ. ಈ 3 ಪಾರ್ಕ್ ನಲ್ಲಿ ಇದು ಸಹ ಒಂದು, ಅದು ಬೇರೆ ಇನ್ಯಾರು ಅಲ್ಲ, ನಮ್ಮ ಹೆಸರಾಂತ ದಿನಪತ್ರಿಕೆಯ ಒಬ್ಬ ಪ್ರತಿನಿಧಿ ಅಂದ್ರೆ ಮಾಧ್ಯಮ ಪ್ರತಿನಿಧಿ ಹೆಸರು HR ಗುಂಡೂರಾವ್. ಎಸ್, ಅಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿಯ ಹೆಸರನ್ನ ಈ ಪಾರ್ಕ್ ಇಟ್ಟಿರೋದು. ಆದ್ರೆ ಈ ಪಾರ್ಕ್ ನಲ್ಲಿ ನೀವು ನೋಡ್ತಾ ಇರ್ಬೋದು, ನೋಡಿ ಬಿದ್ರು ಮರಗಳು, ಎಲ್ಲ ಬಿದ್ರು ಮೇಳೆಗಳು ಎಲ್ಲ ದೊಡ್ಡ ದೊಡ್ಡದಾಗಿ ಬೆಳೆದಿರುವಂತಹದ್ದು, ಅದೆಲ್ಲದೂ ಸಹ ಸಂಪೂರ್ಣವಾಗಿ ಕಡ್ದಿದ್ದಾರೆ. ಇನ್ನ ಅದೇ ರೀತಿಯಾಗಿ ನೋಡಿ ಅಲ್ಲೆಲ್ಲ ಶೋ ಪಾರ್ಕ್ ಮತ್ತೆ ಅದೆಲ್ಲ ಬರೋದು ಸಂಪೂರ್ಣವಾಗಿ ಕಡ್ದಾಕಿರುವಂತದ್ದು. ಇನ್ನ ಅದೇ ರೀತಿಯಾಗಿ ಇಲ್ಲಿ ಸದ್ಯ ಈಗ ಪಾಮ್ ಟ್ರೀ ಇದನ್ನ ಕಡಿಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಇದು ಒಂದು ಶೋಭೆ ಅಂತ ಹೇಳ್ಬಿಟ್ಟು ಇದನ್ನ ಮಾತ್ರ ಉಳಿಸ್ಬಿಟ್ಟಿದ್ದಾರೆ. ಇಲ್ಲಿ ಮುಖ್ಯವಾಗಿ ಹೇಳೋದಾದ್ರೆ ಅಲ್ಲಿ ಸ್ವಲ್ಪ ನೀವು ಮುಂದೆ ಬಂದ್ರೆ ದೊಡ್ಡ ಒಂದು ಹಳ್ಳಿ ಮರನ ಕಡ್ದಾಕಿರುವಂತದ್ದು. ಸುಮಾರು ವರ್ಷಗಳಿಂದ ಈ ಪಾರ್ಕಿಗೆ ಇದೇ ಒಂದು ಕಳೆಯನ್ನ ತಂದ್ಕೊಟ್ಟಿತ್ತು. ನಿಜವಾಗ್ಲು ಇಲ್ಲಿ ಓಡಾಡುವಂತಹ ಎಲ್ಲ ರಸ್ತೆ ಬದಿಗೆ ಮಳೆ ಬಂದ್ರೆ ಎಲ್ಲರೂ ಸಹ ಇಲ್ಲಿ ಬಂದು ನಿಂತ್ಕೊಳ್ಳೋರು, ಎಲ್ಲರಿಗೂ ಒಂದ್ ರೀತಿಯಲ್ಲಿ ಸಾಕಷ್ಟು ಉಪಯೋಗ ಇತ್ತು. ಆದ್ರೆ ಇದು ಸಂಪೂರ್ಣ ಇಂದು ದರೆಗುಳ್ಳಿರುವಂತದ್ದು. ಹಾಗೆ ನಮ್ಮ ಹೆಚ್ಚಿನದಾಗಿ ಗಿಡಗಳನ್ನ ನೆಟ್ಟು ಪೋಷಣೆ ಮಾಡ್ಬೇಕು ಅಂತ ಹೇಳಿ ಸುಮ್ಮನೆ ಬರೀ ಮೇಲ್ನೋಟಕ್ಕಷ್ಟೇ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತ ನಿಜವಾಗ್ಲು ಅನಿಸ್ತಿದೆ. ಬನ್ನಿ ಹಾಗಾದ್ರೆ ಇಲ್ಲಿನ ಸಾರ್ವಜನಿಕರನ್ನ ಮಾತಾಡ್ಸೋಣ. ಎಸ್, ಇಲ್ಲೊಬ್ರು ಸರ್ ಇದ್ದಾರೆ. ಎಸ್, ಇವರು ಮಾಜಿ ಕಾರ್ಪೊರೇಟರ್ ಸರ್. ನಮಸ್ಕಾರ ಸರ್. ನಿಜವಾಗ್ಲೂ ಹೇಳೋದಾದ್ರೆ ಈ ಒಂದು 25ನೇ ವಾರ್ಡ್ ನಲ್ಲಿ ನೀವು ಸಹ ಒಮ್ಮೆ ಇಲ್ಲಿ ಕಾರ್ಪೊರೇಟರ್ ಆಗಿದ್ರಿ, ಈಗಿನ ಪರಿಸ್ಥಿತಿ ಇಲ್ಲಿ? ಶ್ರೀಮತಿ ಅವರು 2 ಬಾರಿ ಕಾರ್ಪೊರೇಟರ್ ಆಗಿದ್ರು, 2007ರಿಂದ 2017ವರೆಗೂ ಕಾರ್ಪೊರೇಟರ್ ಆಗಿದ್ರು. ಅವರ ಅವಧಿಯಲ್ಲಿ 2013-14 ಸಾಲಿನಲ್ಲಿ ಈ ಪಾರ್ಕ್ನ HR ಗುಂಡೂರಾವ್ ಪಾರ್ಕ್ ಅಂತ ಅಭಿವೃದ್ಧಿ ಮಾಡಿದ್ವಿ. ಮೊದಲಲ್ಲಿ ನಮ್ಮಲ್ಲಿ ಅಂಗಡಿ ಮಳಿಗೆಗಳಿದ್ವು, ಅದನ್ನ ತೆರೋ ರೋಡ್ ಅಗಲೀಕರಣ ಸಮಯದಲ್ಲಿ ಜಾಗ ಉಳಿಕೆ ಜಾಗವನ್ನು ಇಲ್ಲಿ ನಮ್ಮಲ್ಲಿ 25ನೇ ವಾರ್ಡಿನ ಸಮಸ್ತ ವಯಸ್ಸಾದವರು ಮತ್ತು ಅಫ್ಸೇಲ್ಗಳು ಕುಂದ್ಕೊಳಕ್ಕೆ ಜಾಗ ಇರಲಿಲ್ಲ, ಮಕ್ಕಳಿಗೆ ಆಡಾಡೋ ಪಾರ್ಕ್ ಇರಲಿಲ್ಲ, ಆ ದೃಷ್ಟಿಯಿಂದ ಇಲ್ಲೊಂದು ಪಾರ್ಕ್ ಮಾಡಿದ್ವಿ. ಇದು ಸುಮಾರು 10 ವರ್ಷದಿಂದ ನಾವು ಕಷ್ಟಪಟ್ಟು ನೀರು ಹಾಕಿ ಬೆಳೆಸಿದ್ದೀವಿ ಸಾರ್ವಜನಿಕರಿಗೆಲ್ಲ ಸೇರಿ. ಅದ್ರ ಬದಲು ಈ ಏಕಾಏಕಿ ಪಕ್ಕದ ಮಲ್ಲಿಗೆ ಪ್ಯಾಲೇಸ್ ಮಾಲೀಕರಾದ ನಾಗರತ್ನ ಮತ್ತು ಅವರು ಅನುಶ್ರೀಯವರು ಏಕಾಏಕಿ ಭಾನುವಾರ ಬಂದು ಈ ಮರಗಳನ್ನೆಲ್ಲ ಕಡ್ದಾಕಿದ್ದಾರೆ. ನಾವು ಕಾರಣ ಕೇಳಿದ್ದಕ್ಕೆ ನಾನು ಪರ್ಮಿಷನ್ ತೊಗೊಂಡಿದ್ದೀನಿ ಫಾರೆಸ್ಟಲ್ಲಿ, ಅದರಿಂದ ನಾನು ಕಡ್ದಿದ್ದೀನಿ ಅಂತ. ಯಾವುದೇ ಕಾರಣಕ್ಕೂ ಪಾರ್ಕ್ ಒಳಗಡೆ ಬರೋಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ, ಇದು ನಗರ ಪಾಲಿಕೆ ಪ್ರಾಪರ್ಟಿ. ಆಮೇಲೆ ನಾವು ಅವ್ರಿಗೇನೋ ತೊಂದರೆ ಆಗಿದ್ರೆ ನಮ್ಮ ನಗರ ಪಾಲಿಕೆಗೆ ಕಂಪ್ಲೇಂಟ್ ಕೊಡ್ಬೋದಾಯಿತು, ದೂರು ಕೊಡ್ಬೋದಾಯಿತು, ನಮ್ಮ ಕಮಿಷನರ್ ಇದ್ದರೆ ಕಮಿಷನರ್ ಭೇಟಿ ಮಾಡ್ಬೋದಾಯಿತು. ಅದು ಯಾವುದೇ ಮಾಡದಲ್ಲೇ ಈ ಮರಗಳನ್ನೆಲ್ಲ ಕಡ್ದು ಮಾರಣಹೋಮ ಮಾಡಿದ್ದಾರೆ. ಇದು ಸುಮಾರು 13 ವರ್ಷದ ಮರ ಸರ್, 13 ವರ್ಷದ ಮರ ಇದು. ಅಷ್ಟೇ ಒಂದು 10 ವರ್ಷದ ಬಿದಿರು ಮರ ಅವೆಲ್ಲ ಕಡ್ದಾಕಿದ್ದಾರೆ. ನಾನು ಕೇಳಿದ್ರೆ ನಾನು ಪರ್ಮಿಷನ್ ತೊಗೊಂಡಿದ್ದೀನಿ, ಅದು ತೊಗೊಂಡಿದ್ದೀನಿ, ಇದು ತೊಗೊಂಡಿದ್ದೀನಿ ಅಂತ ಇದ್ದಾರೆ. ಇಲ್ಲಿ ಸಾರ್ವಜನಿಕರು ಕೇಳಿದ್ರು ಅವ್ರಿಗೆ ಅವ್ಯಾಜ ಶಬ್ದದಿಂದ ನಿಲ್ಲಿಸ್ತಾರೆ. ಪಾಪ ವಯಸ್ಸಾದವ್ರು ಏನು ಮಾಡೋಕ್ಕಾಗಲಿಲ್ಲ. ಅವತ್ತು ಕೊನೆಗೆ ನನಗೆ ದೂರವಾಣಿ ಮೂಲಕ ಕರೆ ಮಾಡಿದ್ಮೇಲೆ ನಾನು ಬಂದು ಇಲ್ಲಿ ತಡೆ ಹಿಡಿದೆ, ಅರ್ಜಿ ಕೊಟ್ಟಿದ್ದೀನಿ ಸರ್. ಆವಾಗಲೇ ನಾವು ಕಮಿಷನರ್ ಗಮನಕ್ಕೂ ತಂದಿದ್ದೀನಿ, ಆಮೇಲೆ ನಮ್ಮ NEPS ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಆಮೇಲೆ ಫಾರೆಸ್ಟ್ ಅವ್ರಿಗೂ ಅರ್ಜಿ ಕೊಟ್ಟಿದ್ದೀನಿ. ಅರ್ಜಿಗಳೆಲ್ಲ ಇಲ್ಲೇ ಇದೆ. ಅದಕ್ಕೆ ಅನಧಿಕೃತವಾಗಿ ಮರ ಕಡ್ದಿದ್ದಾರೆ ಅಂದ್ಬಿಟ್ಟು ಎಲ್ಲ ಅರ್ಜಿಗಳೆಲ್ಲ ಕೊಟ್ಟಿದ್ದೀನಿ ಸರ್. ಆ ದಾಖಲಾತಿಗಳು ನನ್ನ ಹತ್ರ ಇದೆ. ಇದರಿಂದ ಅವ್ರಿಗೆ ಸರ್ ನಾನು ಸೋಮವಾರ ಕೊಟ್ಟಿದ್ದೀನಿ ಸರ್ ಆಯುಕ್ತರಲ್ಲಿ. ನಿನ್ನೆ ನಾನು ಜನಸಂಪರ್ಕ ಸಭೆಯಲ್ಲಿ ಮಾಹಿತಿ ಕೊಟ್ಟಾಗ ನಾನು ಸೋಮವಾರ ಸಂಜೆ ನಾನು ಅರ್ಜಿ ಕೊಟ್ಟಿದ್ದು, ಅವ್ರಿಗಿನ್ನ ಹೋಗಿರಲಿಲ್ಲ.
ನನ್ನ ಜನಸಂಪರ್ಕ ಸಭೆಯಲ್ಲಿ ಕಮಿಷನರ್ ಗಮನಕ್ಕೂ ತಂದಿದ್ದೀನಿ, ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಕಮಿಷನರ್ ಆದೇಶ ಮಾಡಿದ್ದಾರೆ. ಇವತ್ತು ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ ನಾಳೆ ಏನೋ ಬರ್ಬೋದು. ಆಮೇಲೆ ಎಲ್ಲ ನಮ್ಮ ಅಧಿಕಾರಿಗಳೆಲ್ಲ ಸ್ಥಳ ಮಾಜರ್ ಮಾಡಿದ್ದಾರೆ. ಇವ್ರಿಗೆ ಸೂಕ್ತ ಶಿಕ್ಷೆ ಆಗಬೇಕು. ಯಾಕೆಂದರೆ ಏಕೆ ಈಗ ಪರಿಸರ ಉಳಿಸಿ ಪರಿಸರ ಉಳಿಸಿ ಅಂತಾರೆ, ಇವರು ಪರಿಸರನ ನಾಶ ಮಾಡ್ತಾ ಇದ್ದಾರೆ. ಏಕಾಏಕಿ ಬಂದು ನೋಡಿ, ಈ ಥರ ನಾನು ಅರ್ಜಿ ಕೊಟ್ಟಿದ್ದೀನಿ ಕಮಿಷನರ್ಗಾಗಿರೋದು, ಮಾನ್ಯ ವಲಯ ಅಧಿಕಾರಿಗಳಿಗೆ ಕೊಟ್ಟಿದ್ದೀನಿ, ಕಮಿಷನರಿಗೆ ಕೊಟ್ಟಿದ್ದೀನಿ, ನಮ್ಮ ಆಮೇಲೆ ಎನ್ ಇ ಪಿ ಎಸ್ ಸ್ಟೇಷನ್ಗೆ ಕಂಪ್ಲೇಂಟು ಕೊಟ್ಟಿದ್ದೀನಿ. ಎನ್ ಇ ಪಿ ಎಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ನಾನು ಸಂಜೆ ಭಾನುವಾರ ಸಂಜೆನೇ ಅವ್ರ ಮೇಲೆ ದೂರು ದಾಖಲು ಮಾಡಿದ್ದೀನಿ. ಇಲ್ಲ, ಅವ್ರನ್ನ ಕರೆ ಮಾಡಿದ್ರು, ನನಗೆ ಹುಷಾರಿಲ್ಲ, ನಾನು ಮನೇಲಿದ್ದೀನಿ, ನಾನು ಶುಕ್ರವಾರ ಬರ್ತೀನಿ ಅಂತ ಟೈಮ್ ತೊಗೊಂಡಿದ್ದಾರೆ. ಇವ್ರಿಗೆ ಸೂಕ್ತ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಬೇಕು. ಇಲ್ಲಿ ಅವ್ರ ಮೇಲೆ ಕೇಸ್ ಬುಕ್ ಮಾಡಬೇಕು, ಬೇರೆ ಯಾರು ಈ ಥರ ಮಾಡಬಾರ್ದು, ಕೇಸ್ ಬುಕ್ ಮಾಡಬೇಕು. ದಾರುಣ ಘಟನೆ ಅಂತಲೇ ಹೇಳ್ಬೋದು. ತುಮಕೂರು ನಗರದಲ್ಲಿ ಈ ರೀತಿಯಾಗಿ ಆಗ್ತಾ ಇದೆ ಅಂದ್ರೆ ನಿಜವಾಗ್ಲೂ ಯಾರು ಸಹ ಊಹಿಸಿದಂತಹ ಪರಿಸ್ಥಿತಿ. ಎಸ್ ಬನ್ನಿ, ಇಲ್ಲಿ ಮತ್ತೋರ್ವ ಹಿರಿಯ ನಾಗರಿಕರು ಇದ್ದಾರೆ. ಈ ಒಂದು ಪಾರ್ಕ್ ನಲ್ಲಿ ಒಂದು ಒಳ್ಳೆ ವಾತಾವರಣ ಸಿಗುತ್ತೆ ಅಂತ ಹೇಳಿ ಅವರು ಸಹ ಕೂತ್ಕೊಂಡಿದ್ದಾರೆ. ಅವನು ಮಾತಾಡ್ಸೋಣ. ಯಜಮಾನ್ರೆ ನಮಸ್ಕಾರ. ಇಲ್ಲಿ ನೀವು ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ರಿ ಪಾರ್ಕಿಗೆ? ಮುಂಚೆ ಯಾವ ರೀತಿಯಾಗಿತ್ತು, ಈಗ ಯಾಕೆ ಹೀಗೆ ಆಗಿದೆ, ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಈಗ ಒಂದು 3 ವರ್ಷದಿಂದ ಬರ್ತಿದ್ದೀವಿ. ಮುಂಚೆ ಎಲ್ಲ ಚೆನ್ನಾಗಿತ್ತು, ಇವಾಗ ಏನು ಕ್ಲೀನ್ ಇಲ್ಲ. ಡೂಪ್ಲಿಕೇಟ್ ಪಾರ್ಕ್ ಐತಲ್ಲ, ಅದು ಕಚ್ಚಾಡ ಪಾರ್ಕು. ಅದು ಯಾಕೆ ಇಲ್ಲಿನ ಕಾರ್ಪೊರೇಟರ್ ಗಮನ ಹರಿಸಲ್ವಾ? ಅವರು ಹೇಳಿದ್ರು ಏನು ಕೇಳಲ್ವಲ್ಲ. ಅವರು ಹೇಳಿದ್ರ ನೀವು ಇದ್ರ ಬಗ್ಗೆ? ಹೇಳಿದ್ದೀವಿ ನಾವೆಲ್ಲ. ಬೆಳಿಗ್ಗೆ ತಾಪದ್ರೆ ಆಗುತ್ತಲ್ಲ, ಅದಕ್ಕೆ ಕಡ್ದವ್ರು ಅವರು. ತೊಂದರೆ ಆಗುತ್ತೆ, ಬಿಲ್ಡಿಂಗ್ ತೊಂದರೆ ಆಗುತ್ತಲ್ಲ ಅವ್ರಿಗೆ, ತೊಂದರೆ ಆಗುತ್ತೆ. ಸರಿ, ನಮಗೂ ನಳ್ಳಿಲ್ಲ ಕಡಿದ್ರೆ ಎಫೆಕ್ಟ್ನೆ, ಅವ್ರಿಗೂ ತೊಂದರೆ ಆಗುತ್ತಲ್ಲ. ಬಿಲ್ಡಿಂಗ್ ಹೆಚ್ಚು ಕಮ್ಮಿ ಆಗ್ತಿದ್ದಲ್ಲ. ಇವಾಗ ನಮ್ಮನೆ ಪಕ್ಕ ಬುಡ ಬಂದಿತ್ತು, ಸೋಲಾರ್ ಕಾಯ್ತಿರಲ್ಲ, ಕಡ್ದಾಕುದು ಎಲ್ಲ ಮರನೆ. ವಿತೌಟ್ ಪರ್ಮಿಷನ್ ಅಂದ್ರೆ ಬೆಳ್ಕಮ್ ಬಿಲ್ಡಿಂಗ್ ಹೆಚ್ಚು ಕಮ್ಮಿ ಆದ್ರೆ ಯಾರು ಕೊಡ್ತಾರೆ? ಕಡ್ದಲ್ಲ, ಸರಿ ಬಿಲ್ಡಿಂಗ್ ಕಡಿಯಂಗಿಲ್ಲ. ಇವಾಗ ನಮ್ದು ಹೇಳಿದ್ರೆ ಅಲ್ಲಿ ಯಾರು ಗೊತ್ತಿಲ್ವಲ್ಲ, ಗೊತ್ತಾಯ್ತು ಸಾರ್ವಜನಿಕ ಸೊತ್ತು ಕಡಿಬಾರ್ದು, ಕಡ್ದವ್ರಲ್ಲ ಏನು ಮಾಡೋಕ್ಕಾಗಲ್ಲ. ಪತ್ರೆ ಗಿಡಕ್ಕೆ ನೀರಾಗ್ತಾ ಇದೆ ಈ ಇದಕ್ಕೆ 5 ವರ್ಷದಿಂದ ಈಗಿರೋ ಮಂಜುಳಾ ಕೌನ್ಸಿಲರು ಒಂದು ಸರಿನೂ ವಿಸಿಟ್ ಮಾಡಿಲ್ಲ ಅಲ್ಲಿ. ವಿಸಿಟ್ ಮಾಡೋದು ಬೇಡ, ಮುನ್ಸಿಪಲ್ನವ್ರು ಇದ್ದಾರೆ, ಅವ್ರು ನೀರು ಹಾಕ್ಸಿಲ್ಲ ಅವ್ರ ಕೈಲಿ. ಒಂದು ದಿನಕ್ಕೂ ಹಾಕ್ಸಿಲ್ಲ, ಪಕ್ಕದಲ್ಲೇ ಇದ್ದೀವಿ ನಾವು. ಏನಾದರೂ ಫೋನ್ ಮಾಡಿ ಕೇಳಿದ್ರೆ ಕೆಟ್ಟ ಮಾತಿನಲ್ಲಿ ಬೈತಾರೆ. ಫೋನ್ನಲ್ಲಿ 2 ಸರಿ ಫೋನ್ ಮಾಡಿದ್ದೀನಿ, 2 ಸರಿನೂ ಬಯಸ್ಕೊಂಡಿದ್ದೀನಿ. ನಾವು ಅಧಿಕಾರಿತವಾಗಿ ಮಾಡ್ತೀವಿ, ನೀವು ಯಾರು ಕೇಳೋಕ್ಕೆ ಅಂತ ಇದು ಮಾಡಿದ್ದಾರೆ. ಆದರೆ ಇಲ್ಲಿ ನೀರಿನ ತೊಟ್ಟಿ ಬೇರೆ ಇದೆ, ನೀರಿನ ತೊಟ್ಟಿಲಿ ನೀರು ನಿಂತು ಮೀನುಗಳು ಹುಳ ಹಪ್ಪೆಗಳೆಲ್ಲ ಸೇರ್ಕೊಂಡವೆ. ಇಲ್ಲಿ ಹುಡುಗರೆಲ್ಲ ಪಾರ್ಕಲ್ಲಿ ಆಟ ಆಡೋಕ್ಕೆ ಬರ್ತಿದ್ರು, ಅವರು ಬರ್ತಾಯಿಲ್ಲ, ಬಾಯಿ ಬಿದ್ದು. ಗಿಡಗಳು ಒಂದು ದೊಡ್ಡ ಮರ ಇತ್ತು, ಎಲ್ಲರಿಗೂ ನೆರಳಾಗಿತ್ತು, ಕೂತ್ಕೊಂತಿದ್ರು ಏಜ್ ಆಗಿರೋರೆಲ್ಲ, ಯಾರೂ ಬರ್ತಾಯಿಲ್ಲ ಈಗ ನೋಡಿ. ವಿತೌಟ್ ಪರ್ಮಿಷನ್ನೇ ಕಡ್ದಿರೋದು ಇದು. ಮೊನ್ನೆ ಬೆಳಗ್ಗೆ ರಾತ್ರಿ ಕಡ್ದಿದ್ದಾರೆ, ನಮಗೆ ಗೊತ್ತೇ ಇಲ್ಲ. ಬೆಳಗ್ಗೆ ರಾತ್ರಿ ಇಲ್ಲಿ ವಾಕ್ ಮಾಡ್ತಾಯಿದ್ವಿ, ನಮಗೆ ಗೊತ್ತೇ ಇಲ್ಲ, ಕಡ್ದಿದ್ದಾರೆ ಯಾರು ಅನ್ನೋದೇ ಗೊತ್ತಿಲ್ಲ. ಅಲ್ಲಿ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕು ಅಂತೇಳಿ ಕೇಳ್ಕೊಳ್ತೀವಿ. ನಿಜವಾಗ್ಲೂ ಮಹಾನಗರ ಪಾಲಿಕೆಗೆ ನಮ್ಮ ಅಮೋಘ ಟಿವಿ ತಿಳಿಸೋದಿಷ್ಟೇ. ಯಾಕೆಂದರೆ ಈ ಒಂದು ರೀತಿಯಾಗಿ ಏನು ತುಮಕೂರು ನಗರ ಈಗಿನ್ನೇನು ಸ್ಮಾರ್ಟ್ ಸಿಟಿಯಾಗಿ ಇಡೀ ಏಷ್ಯಾದಲ್ಲಿ 1 ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿದೆ. ಈ ರೀತಿಯಾಗ ಎಸ್ ನಿಜವಾಗ್ಲೂ ಯಾವುದೋ ಒಂದು ಉದ್ಯಾನವನಕ್ಕಿದ್ರೂ ಆ ಕಾರ್ಪೊರೇಟರ್ ನೋಡಿ, ಈ ವಾರ್ಡ್ನಲ್ಲಿ ಇರುವಂಥದ್ದು ಬರೀ 3 ಉದ್ಯಾನವನಗಳು ಮಾತ್ರ, ಅದರಲ್ಲಿ 2 ಸಹ ಅದೇ ರೀತಿಯಾಗಿದೆ. ಈಗ ಇದರಲ್ಲಿ ಮರ ಕಡಿದ್ರೂ ಸಹ ಇಲ್ಲಿನ ಕಾರ್ಪೊರೇಟರ್ ಯಾರು ಕೇಳೋರಿಲ್ಲ, ಆಯುಕ್ತರು ಯಾರು ಕೇಳ್ತಾ ಇಲ್ಲ, ಅಧಿಕಾರಿಗಳಿಗೆ ಎಷ್ಟೇ ಬಾರಿ ಮನವಿಯನ್ನ ಸಲ್ಲಿಸಿದ್ರು, ಕಂಪ್ಲೇಂಟ್ ಮಾಡಿದ್ರು, ಯಾರು ಸಹಿತ ಗಮನ ಹರಿಸಿಲ್ಲ ಅಂದ್ರೆ ಏನ್ ಕಾರಣ? ಎಸ್ ನಿಜವಾಗ್ಲೂ ಯಾವುದೇ ಮುಲಾಜಿ ಇಲ್ಲದೆ ಈ ಒಂದು ವಿತೌಟ್ ಪರ್ಮಿಷನ್ ಮರ ಕಡ್ದಿರೋದನ್ನ ಯಾವುದೇ ಕಾರಣಕ್ಕೂ ಖಂಡಿಸ್ತೀವಿ. ಮತ್ತೆ ಹಾಗೆ ಈ ಮರವನ್ನ ಕಡ್ದಿರೋರಿಗೆ ಸೂಕ್ತ ರೀತಿಯಲ್ಲಿ ಅವ್ರಿಗೆ ಪನಿಷ್ಮೆಂಟ್ ಅನ್ನ ನೀಡಲೇಬೇಕು ಅಂತ ನಮ್ಮ ಅಮೋಘ ಟಿವಿ ಕೋರ್ತದೆ. ಕ್ಯಾಮರಾ ಪರ್ಸನ್ ಚೇತು ಜೊತೆ ನಾನು ಕಿರಣ್ ಕಾರ್ತಿಕ್.